ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ನನ್ನ ಫ್ರೆಂಡ್ ಇದೊಂದು ಬ್ರೀಜಾ ಕಾರನ್ನು ತಗೊಂಡು ಬಂದಿರೋದಂತ ಇದೆ. ಇದರಲ್ಲಿ ಅವರು ಯೂಸ್ ಮಾಡಿರುವಂತಹ ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ, ಒಂದು ಗಾಡಿ ಅಂತ ಹೇಳಿದ ಮೇಲೆ ಆ ಗಾಡಿಯಲ್ಲಿ ಯಾವ ಎಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅಂದ್ರೆ ಗಾಡಿ ತಗೊಂಡು ಮನೆಯಲ್ಲಿ ಇಟ್ಟು ವರ್ಷದಲ್ಲಿ ಒಂದು 2,000 kilometers ಓಡಿಸಿದ್ರೆ ಅಷ್ಟೇನು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ. ಬಟ್ ಇದು ಸಾಧಾರಣ ಒಂದು 3 ವರ್ಷದಲ್ಲಿ ಸುಮಾರು 60,000 kilometers ಅಷ್ಟು ಈ ಒಂದು ಗಾಡಿ ಓಡಿದೆ. ಈ ಒಂದು 60,000 kilometers ಓಡಿಸಬೇಕಾದ್ರೆ ಇವರಿಗೆ ಏನೆಲ್ಲ ಅದರಲ್ಲಿ ಪಾಸಿಟಿವ್ ಸಿಕ್ಕಿದೆ, ಏನೆಲ್ಲ ನೆಗೆಟಿವ್ ಸಿಕ್ಕಿದೆ, ಎಲ್ಲ ವಿಚಾರಗಳನ್ನ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಇದರಲ್ಲಿರುವಂತಹ ಒಂದೊಂದು ಪಾಸಿಟಿವ್ಸ್ ಮತ್ತು ಒಂದೊಂದು ನೆಗೆಟಿವ್ಸ್ ನಾವು ಹೊಸ ಗಾಡಿ ತಗೊಂಡಂಥವ್ರಿಗೆ, ಯಾಕಂದ್ರೆ ಈ ನಮ್ಮ ಏನು ವೀಕ್ಷಕರಿದ್ದಾರೆ, ನಿಮಗೆ ಕೂಡ ಏನಾದರೂ ಹೊಸ ಗಾಡಿ ತಗೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಬೆನಿಫಿಟ್ ಆಗಿ ಸಿಗುತ್ತೆ. ಈಗ ಕೆಲವರು ಬ್ರೀಜಾ ಲೈಕ್ ಮಾಡೋರು ಇರ್ತಾರೆ, ಕೆಲವರು ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಬೇರೆ ಬೇರೆ SUVs ಲೈಕ್ ಮಾಡೋರು ಇರ್ತಾರೆ, ಹ್ಯಾಚ್ಬ್ಯಾಗ್ಗಳನ್ನು ಲೈಕ್ ಮಾಡೋರು ಇರ್ತಾರೆ. ಎಲ್ರಿಗೂ ಒಂದೊಂದು ಐಡಿಯಾಸ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿ. ನಿಮಗೆ ಬೇರೆ ಬೇರೆ ಜನರ ಬೇರೆ ಬೇರೆ ಯೂಸರ್ ಎಕ್ಸ್ಪೀರಿಯನ್ಸ್ನ ನಾವು ಈ ಚಾನಲಲ್ಲಿ ಹಾಕ್ತಾನೆ ಹೋಗ್ತೀವಿ. ನಮ್ಮ ಚಾನಲಲ್ಲಿ ಖಾಲಿ ಇದು ಏನು ಯೂಸರ್ ಎಕ್ಸ್ಪೀರಿಯನ್ಸ್ ಇದೆ ಇದು ಮಾತ್ರ ಬರೋದಲ್ಲ, ಟೆಕ್ನಿಕಲ್ ಸಂಬಂಧಿಸಿರುವಂತಹ ಎಲ್ಲ ವಿಚಾರಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಆನಂತರ ಟೂರಿಸ್ಟ್ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏನಾದರೂ ನಮಗೆ ಯೂಸ್ಫುಲ್ ಆಗುವಂಥದ್ದು, ಪ್ರತಿಯೊಂದು ಮನೆ ಕಟ್ಟುವಂಥದ್ದು, ಮನೆಯ ರಿವ್ಯೂ ಆಗಿರ್ಬೋದು, ನಾವು ಅದರಲ್ಲಿ ಏನೆಲ್ಲ ಲಾಭಾಂಶಗಳನ್ನು ಮಾಡ್ಕೊಳ್ಬೋದು, ಎಲ್ಲ ವಿಚಾರಗಳನ್ನು ನಮ್ಮ ಈ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ಯಾಕಂತ ಹೇಳಿದ್ರೆ, ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಈಸಿಯಾಗಿ ತಲುಪಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಏನಾದರೊಂದು ವಿಡಿಯೋ ಮಾಡಬೇಕಂದ್ರೆ ನಮಗೂ ಒಂಥರ ಮೋಟಿವೇಶನ್ ಆಗಿ ಸಿಗುತ್ತೆ. ಇಲ್ಲಾಂತ ಹೇಳಿದ್ರೆ, ನಾವು ಇಷ್ಟೆಲ್ಲ ವಿಡಿಯೋ ಹಾಕಿದ್ರು ನಮಗೊಂಥರ ಡಿಮೋಟಿವೇಟ್ ಆಗೋದಕ್ಕಿಂತ ನೀವು ಸಪೋರ್ಟ್ ಮಾಡಿದರೆ ನಮಗೂ ಹೆಚ್ಚು ಹೆಚ್ಚು ವಿಡಿಯೋ ಹಾಕ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾವು ಈ ಗಾಡಿಯ ಬಗ್ಗೆ ಎಲ್ಲ ವಿಚಾರಗಳನ್ನು, ಇದರ ಬೆನಿಫಿಟ್ಸು, ಫೀಚರ್ಸು, ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲ ವಿಚಾರಗಳನ್ನು ಫಾರೂಕ್ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಈಗ ಯೂಸರ್ ರಿವ್ಯೂ ಕೊಡಲಿಕ್ಕೆ ನನ್ನ ಫ್ರೆಂಡ್ ಫಾರೂಕ್ ಅವರು ನನ್ನ ಜೊತೆಗಿದ್ದಾರೆ. ಅವರಿಂದನೇ ಎಲ್ಲ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಫಾರೂಕ್ ಅವರೇ, ನಮ್ಮ ಚಾನಲ್ಗೆ ಸ್ವಾಗತ. ಹೇಗಿದೆ? ಫಸ್ಟ್ ಒಂದೇ ಸಿಂಪ್ಲಾಗಿ ಹೇಳಬೇಕಂತ ಹೇಳಿದ್ರೆ, ಈ ಒಂದು ಗಾಡಿಯ ಬಗ್ಗೆ ಸುಮಾರು 60,000 kilometers ವರೆಗೆ ನೀವು ಈ ಗಾಡಿನ ಓಡಿಸಿದ್ರಿ. ಈ ಒಂದು 60,000 kilometers ಓಡಿಸ್ಬೇಕಂದ್ರೆ ನಿಮಗೆ ಈ ಗಾಡಿಯಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಮಾತಲ್ಲಿ ಹೇಳಿದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್? ಗಾಡಿ ಅಂತೂ ಚೆನ್ನಾಗಿದೆ, ಅಂತೂ ಇದು ಹೋಗುವ ಇದು ಕಂಫರ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಈಗ 60,000 ಅಂತ ಹೇಳ್ತೀರಿ, 60,000ದಲ್ಲಿ ಎಷ್ಟು ಎಲ್ಲಿ ಲಾಂಗ್ ಅಂತ ಹೇಳಿದ್ರೆ ಎಲ್ಲೆಲ್ಲ ಹೋಗಿದ್ರಿ? ನಾವು ಆಂಧ್ರ ಪ್ರದೇಶ ಹೋಗಿದ್ದೇವೆ, ಮತ್ತು ಕೋಯಂಬತ್ತೂರು ಹೋಗಿದ್ದೇವೆ, ಕ್ಯಾಲಿಕೆಟ್ ಹೋಗಿದ್ದೇವೆ, ಬೆಂಗಳೂರು ಹೋಗಿದ್ದೇವೆ, ಒಂಥರ ತುಂಬ ಜಾಗದಲ್ಲಿ ಲಾಂಗ್ ಟ್ರಿಪ್ ಎಲ್ಲ ಹೋಗಿದ್ದೇವೆ. ಹೋಗಿದ್ರಿ, ಓಕೆ. ಇದರಲ್ಲಿ ಅಂದರೆ ನಾನು ನೋಡಿದ ಮಟ್ಟದಲ್ಲಿ ಬ್ರಿಜ್ ಅಂತ ಹೇಳುವಾಗ ಹೆಚ್ಚಿನವರಿಗೆ ಒಂದು ನೆಗೆಟಿವ್ ಅಂತ ನೋಡ್ಬೇಕಂತ ಹೇಳಿದ್ರೆ ಮೈಲೇಜ್ ವಿಚಾರದಲ್ಲಿ ಇತ್ತೀಚೆಗೆ ಬರೋದಂತೂ ಮೈಲೇಜ್ ಇಲ್ಲ ಅಂತ ಹೇಳ್ತಾರೆ. ಅದು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ನನ್ನ ಫ್ರೆಂಡ್ ಒಬ್ಬರು ಇತ್ತೀಚೆಗೆ ಅಂದರೆ 2023 ಲಾಸ್ಟ್ ಟೈಮಲ್ಲಿ ಒಂದು ಹೊಸ ಗಾಡಿ ತೊಗೊಂಡಿದ್ರು, ಜಸ್ಟ್ ಒಂದು 3 ತಿಂಗಳಷ್ಟು ಓಡಿಸಿ ಅದನ್ನು ಸೇಲ್ ಮಾಡಿದರು ಮೈಲೇಜ್ ಇಲ್ಲ ಅಂತ ಹೇಳುವಂಥ ಕಾರಣಕ್ಕೆ. ಈ ಮೈಲೇಜ್ ವಿಚಾರದಲ್ಲಿ ನೀವು ಏನು ಹೇಳ್ತೀರಿ? ಖಂಡಿತ ಈ ಮೈಲೇಜ್ ಸ್ವಲ್ಪ ಕಮ್ಮಿ ಇದೆ ಬ್ರೀಜಾದಲ್ಲಿ, ಮೈಲೇಜ್ ಪೆಟ್ರೋಲ್ ಅನ್ನುವಾಗ ತುಂಬ ಕಮ್ಮಿ ಇದೆ. ಎಲ್ಲ ಗಾಡಿಯಿಂದ ಟ್ಯಾಲಿ ಮಾಡುವಾಗ ಮೈಲೇಜ್ ತುಂಬಾ ಕಮ್ಮಿ ಇದೆ. ಅಂದ್ರೆ ದೊಡ್ಡ ಗಾಡಿ ಅಲ್ಲ, ಅಲ್ಲ ದೊಡ್ಡ ಗಾಡಿ ಅಂತ ಹೇಳ್ಬೇಕಂದ್ರೆ ಕೆಲವರು ಹೇಳ್ತಾರೆ ಇದಕ್ಕಿಂತ ಬೆನ್ಸ್ ಓಡಿಸಬಹುದು, ಡೀಸೆಲ್ ಅಲ್ಲೇ ಇಷ್ಟು ಸೇಮ್ ಮೈಲೇಜ್ ಸಿಗ್ತದೆ. ಹೌದು, ಈ ಮಾಡೆಲ್ ಅಲ್ಲಿ ಅದೇ ಒಂದು ನಮಗೆ ಒಂದು 12-16 ತನಕ ನಮಗೆ ಮೈಲೇಜ್ ಸಿಗ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಸಿಗೋದು 12 ಅಂತ ಹೇಳೋಣ, 12-16. ಈ ಬೆಂಗಳೂರಿನಂತ ಟ್ರಾಫಿಕ್ ಇರುವಂತ ಸಿಟಿಗೆ ಹೋದಾಗ ನಿಮಗೆ ಹೇಗೆ ಎಷ್ಟು ಮೈಲೇಜ್? ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಟ್ರಾಫಿಕ್ ಅಲ್ಲಿ ಒಂದು 12 ಎಲ್ಲ ಸಿಗುತ್ತೆ, 11 ಬಂದದ್ದು ಉಂಟು, 10 ಬಂದದ್ದು ಕೂಡ ಇದೆ. ತುಂಬಾ ಟ್ರಾಫಿಕ್ ಇರೋ 10 ಮೈಲೇಜ್ ಸಿಕ್ಕಿದ್ದು ವಿದೇಶಿಯಲ್ಲಿ. ವಿದೇಶಿಯಲ್ಲಿ, ಓಕೆ. ನೀವು ಈ ಮಾಡೆಲ್ ಅನ್ನ ನೀವು ಯಾವ ಇದಂದ್ರೆ ಬೇಸ್ ತಗೊಂಡಿರೋದು ಅಲ್ಲ, ಮಿಡ್ಲ್ ವೇರಿಯಂಟ್ ತಗೊಂಡಿರೋದು? ಬೇಸ್ ಮಾಡಲ್ ಬೇಸ್ ತಗೊಂಡಿರೋದು. ಬೇಸ್ ತಗೊಂಡು ಅಂದ್ರೆ ಬೇಸ್ ಅಲ್ಲಿ ಇಲ್ಲ, ಇದು ಆಲ್ಟ್ರೇಷನ್ ಮಾಡಿಕೊಂಡಿದ್ದು. ಇದು ಇದರಲ್ಲಿ ಮ್ಯಾಗ್ ವೀಲ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಕೊಂಡಿದ್ದು. ಓಕೆ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್? ಹೌದು, ಅದು ಕೂಡ ಎಕ್ಸ್ಟ್ರಾ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರುವಂತದ್ದು. ಒಂದು 2 ಲಕ್ಷ ತನಕ, 2-2.5 ಲಕ್ಷ ತನಕ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಕೊಂಡಿದ್ದು. ಓಕೆ, ನೀವು ಈ ಗಾಡಿನ ತಗೊಳ್ಳುವಂತ ಸಂದರ್ಭದಲ್ಲಿ ಈ ಗಾಡಿಯ ಪ್ರೈಸ್ ಎಷ್ಟಿತ್ತು? ಮತ್ತೆ 10 ಲಕ್ಷ ತನಕ ಬಂದಿತ್ತು. 9 ಲಕ್ಷ ಅದ್ರ ವರ್ತ್ ಅಂತ ಅನಿಸಿದ್ಯಾ ಈ ಗಾಡಿ? ಅವಾಗ ಚೆನ್ನಾಗಿ ವರ್ತದ್ದು. ನಾವು ಒಂದು 10 ಲಕ್ಷಕ್ಕೆ ರೀಸಾ ಒಳ್ಳೆ ಗಾಡಿ ಅಲ್ಲ. ನೀವು SUV 10 ಲಕ್ಷ ರೂಪಾಯಿ ಅಂತ ಹೇಳ್ತೀರಿ, ಮಾರುತಿ ಅವರದೇ SUV ತಗೊಳಕ್ಕೆ ಏನು ರೀಸನ್ ಏನಂತ ಅಂದ್ರೆ, ಮಾರುತಿ ಅವ್ರದ್ದು ಬ್ರ್ಯಾಂಡ್ ಚೆನ್ನಾಗಿದೆ, ಬಟ್ ಮತ್ತೆ ಬ್ರೀಜಾ ತಗೊಳ್ಳೋ ಅಂದ್ರೆ ಹೈಟ್ ಗಾಡಿ ಒಂಥರ ಒಳ್ಳೆ ಚೆನ್ನಾಗಿರುತ್ತೆ, ಮತ್ತೆ ಲಾಂಗ್ ಡ್ರೈವಿಗ್ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಬ್ರೀಜಾವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇಷ್ಟ ಆಗಿರುವಂತ ಫೀಚರ್ ಯಾವ ಫೀಚರ್ ಅಂದ್ರೆ, ನಮಗೆ ಲಾಂಗ್ ಜರ್ನಿ ಮಾಡುವಾಗ ಅಷ್ಟು ಟೈರ್ಡ್ ಅನ್ನು ಆಗುದಿಲ್ಲ,
ಅದು ಒಂದು ಒಳ್ಳೆ ಪಾಸಿಟಿವ್. ಮತ್ತೆ ಇದು ಡಿಕ್ಕಿ ಇದೆ, ತುಂಬಾ ಜಾಸ್ತಿ ಇದೆ, ಅದರಿಂದ ನಮಗೆ ಒಂದು ಲೈಕ್ ಆಗಿದೆ. ಲೈಕ್ ಆಗಿದೆ. ಓಕೆ. ನಿಮಗೆ ಇದರಲ್ಲಿ ಇಷ್ಟ ಆಗದೇ ಇರುವಂತಹ ಒಂದು ಫೀಚರ್? ನಿಮಗೆ ಇಷ್ಟ ಅಂದ್ರೆ ಫೀಚರ್ಗಿಂತನೂ ಹೆಚ್ಚಾಗಿ ನಿಮಗೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಒಂದು ನೆಗೆಟಿವ್ ಅಂತ ಕಂಡು ಬಂದಿರುವಂತ ಒಂದು ನೆಗೆಟಿವ್ ಅಂದ್ರೆ ನಮಗೆ ಇದು ಮೈಲೇಜ್ ಇದೊಂದು ಮಾತ್ರ, ಮೈಲೇಜ್ ನೆಗೆಟಿವ್ ಅಂತಾನೆ ಹೇಳ್ತೀವಿ, ಅದೊಂದು ಮಾತ್ರ ನೆಗೆಟಿವ್, ತುಂಬಾ ನೆಗೆಟಿವ್ ಅಂತ. ಹೌದು, 12 ನಮಗೆ ಬೆಸ್ಟ್ ಡೀಸೆಲ್ ಇಲ್ಲ ಸಿ ಎನ್ ಜಿ ಯೂಸ್ ಮಾಡಿದ್ರೆ ನಮಗೆ ತುಂಬಾ ಮೈಲೇಜ್ ಸಿಗತ್ತೆ, ಕಾಸ್ಟ್ ಕಮ್ಮಿ ಆಗತ್ತೆ. ಆ ತರ ಒಂದು ಏನಂದ್ರೆ ನಾವು ಶೋರೂಮ್ ಇಂದ ಪರ್ಚೇಸ್ ಮಾಡುವಾಗ 18 ಮೈಲೇಜ್ ಸಿಗತ್ತೆ ಅಂತ ಹೇಳ್ತಾ ಇದ್ರು, 18 ಸಿಗುತ್ತೆ, ಫಸ್ಟ್ ಸಿಗುತ್ತೆ. ನಮಗೆ 18 ಮೈಲೇಜ್ ಇದುವರೆಗೆ ಸಿಗ್ಲಿಲ್ಲ, 16-17 ತನಕ ಸಿಗಿರ್ಬೋದು, 18 ಇದುವರೆಗೆ ಸಿಗ್ಲಿಲ್ಲ. ಸಿಗ ಜಾಸ್ತಿ ಈಗ ನಮಗೆ ಈಗ ಲೋಕಲ್ ಓಡಿಸುವಾಗ 14, ಈಗ 14-13-12 ಅದೇ ಟೈಪ್ ಅಲ್ಲಿ ಸಿಗ್ತಾ ಈ ಮ್ಯಾಗ್ ವೀಲ್ ಹಾಕಿದ ನಂತರ 1-2 ಕಿಲೋಮೀಟರ್ ಮೈಲೇಜ್ ಮತ್ತೂ ಕೂಡ ಕಮ್ಮಿ ಆಗಿದೆ, 13-14 ಸಿಗ್ತಾ ಉಂಟು. ನಾನು ಯಾಕೆ ನಿಮ್ಮಲ್ಲಿ ಯೂಸರ್ ತಗೊಂಡಿರೋದು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈಗ ಬ್ರಿಜಾ ತುಂಬಾ ಮಂದಿಯಲ್ಲಿದೆ, ಆದ್ರೆ ವರ್ಷದಲ್ಲಿ ಒಂದು 2,000-3,000 ಕಿಲೋಮೀಟರ್ ಓಡಿಸೋರು ಇರ್ತಾರೆ, ಆದ್ರೆ ನಿಮ್ದು ಇವಾಗ ವರ್ಷಕ್ಕೆ ಒಂದು ಅವರೇಜ್ 20,000 ಓಡ್ತಾ ಇದೆ, ನಿಮ್ಗೊಂದು ಇದರಲ್ಲಿ ಹೆಚ್ಚು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ವಿಚಾರಕ್ಕಾಗಿ ನಾನು ನಿಮ್ಮನ್ನ ಈಗ ಇಂಟರ್ವ್ಯೂ ಮಾಡಿ ಇರುವಂತದ್ದು. ಆದ್ರೆ ನಿಮ್ಮ ಮಟ್ಟಲ್ಲಿ ಬ್ರಿಜಾ ಗಾಡಿಯ ಬಗ್ಗೆ ನೋಡ್ಬೇಕಾದ್ರೆ ಒಳ್ಳೆ ಗಾಡಿ ಚೆನ್ನಾಗಿದೆ, ಬಟ್ ಒಂದು ಅದೇ ಪೆಟ್ರೋಲ್ ಮೈಲೇಜ್ ಇದೊಂದು ಕೊರತೆ ತುಂಬಾನೇ. ಅದಕ್ಕಿಂತ ನಮಗೆ ಬೆಟರ್ ಅಂದ್ರೆ ಈಗ ಸಿ ಎನ್ ಜಿ ಇಲ್ಲ ಡೀಸೆಲ್ ಆದ್ರೆ ಮೈಲೇಜ್ ಡೀಸೆಲ್ ಬ್ರಿಜಾ ಅಂದ್ರೆ ನಮಗೆ ಒಂದು 20-22 ತನಕ ಮೈಲೇಜ್ ಸಿಗುತ್ತೆ. ಸಿ ಎನ್ ಜಿ ಆದ್ರೂ ಕೂಡ 24-26 ತನಕ ಎಲ್ಲ ಸಿಗ ನಮ್ಮ ಫ್ರೆಂಡ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ, ಅವ್ರು ಕೂಡ ಹೇಳ್ತಾರೆ ಒಂದು 26 ಸಿಗತ್ತೆ ಅಂತ. ಇದಕ್ಕೆ ಸೊಲ್ಯೂಷನ್ ಅಂತ ಹೇಳುವಂಥದ್ದು ಈಗ ಮೈಲೇಜಿಗೆ ಸೊಲ್ಯೂಷನ್ ಅಂತ ಸಿ ಎನ್ ಜಿ ಮಾತ್ರ ಇರೋದು ಪರ್ಯಾಯ? ಹಾ, ಅದು ಒಂದು ನಮ್ದೊಂದು ಪ್ಲಾನ್ ಉಂಟು, ಮಾಡ್ಬೇಕು ಅಂತ ಒಂದು ಪ್ಲಾನ್ ಉಂಟು, ನೋಡ್ಬೇಕು ಏನಾಗತ್ತೆ ಅಂತ. ಹಾಗಾದ್ರೆ ಟೋಟಲ್ ನೋಡಲಿ ಬ್ರಿಜ್ ಗಾಡಿ ಚೆನ್ನಾಗಿದೆ, ಆಯ್ತು ಬ್ರಿಜ್ ಚೆನ್ನಾಗಿ. ಈಗ ಬೆಂಗಳೂರು ಒಂದೇ ಕೂತ್ಕೊಂಡು ಒಂದೇ ಲೈನ್ ಅಲ್ಲಿ ಹೋಗ್ಬೋದು ಬರ್ಬೋದು, ಏನ್ ಟೆನ್ಷನ್ ಇಲ್ಲ. ಓಕೆ, ಅಂದ್ರೆ ಲಾಂಗ್ ಹೋಗ್ತಾ ಇದ್ರಿ? ಹೌದೌದು, ಹೋಗಿದ್ರಿ? ಹೌದು. ಎಲ್ಲ ವಿಚಾರದಲ್ಲೂ ಸರ್ವಿಸ್ ಕಾಸ್ಟ್ ಎಷ್ಟು ಬರ್ತದೆ ಇವಾಗ ಅಂದ್ರೆ ಇದನ್ನ ನೀವು ಸರ್ವಿಸ್ ಗೆ ಶೋರೂಮ್ ಅಲ್ಲಿ ಇಡೋದಲ್ಲ, ಔಟ್ ಸೈಡ್ ಮಾಡ್ತೀರಾ? ಎಲ್ಲ ಸರ್ವಿಸ್ ಶೋರೂಮ್ ಅಲ್ಲಿ, ಎಲ್ಲ ಶೋರೂಮ್ ಅಲ್ಲಿ ಮಾಡ್ಸಿರೋದು. ಸರ್ವಿಸ್ ಕಾಸ್ಟ್ ಎಷ್ಟು ಬರ್ತಾ ಇದೆ? ನಮಗೆ ಒಂದು 8-12 ತನಕ ಬರುತ್ತೆ. ಅಷ್ಟು ಬರುತ್ತೆ, 10,000 kilometers. ಓಕೆ, ಥ್ಯಾಂಕ್ ಯು. ನಿಮ್ಮ ಅತ್ಯಮೂಲ್ಯವಾದಂತಹ ಒಂದು ವಿಚಾರಗಳನ್ನ ನೀವು ನಮಗೆ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿಕೊಟ್ಟಿದ್ರಿ, ಧನ್ಯವಾದನ್ನ ಹೇಳ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಈ ಒಂದು ಇದನ್ನ ನಿಮಗೆ ಯೂಸರ್ ರಿವ್ಯೂ ಕೊಟ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಯೂಸರ್ ರಿವ್ಯೂ ಅಲ್ಲಿ ಎಲ್ರಿಗೂ ಬೇರೆ ಬೇರೆ ಗಾಡಿ ತಗೊಳ್ಳೋರಿಗೆ ಬೇರೆ ಬೇರೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಯಾವ ಗಾಡಿನಲ್ಲಿ ಎಷ್ಟೆಷ್ಟು ಮೈಲೇಜ್ ಇದೆ, ಮೈಂಟೆನೆನ್ಸ್ ಹೇಗಿದೆ, ಎಲ್ಲ ವಿಚಾರಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳುವಂಥದ್ದು, ನೀವು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳುವಂಥದ್ದು ಇದೇ ವಿಚಾರಕ್ಕಾಗಿ. ಅಂದ್ರೆ ನೀವು, ನಾನು ಇವಾಗ ನಿಮ್ಮಲ್ಲಿ ಬ್ರಿಜದ್ದು ಇವತ್ತು ಯೂಸರ್ ರಿವ್ಯೂ ಮಾಡಿದ್ದೀನಿ, ಇದಕ್ಕಿಂತ ಮೊದಲು ಒಂದು ಕ್ರೇಟದ್ದು ಮಾಡಿದ್ದೆ, ಡೀಸೆಲ್ ಕ್ರೇಟದ್ದು ನ್ಯೂ ಮಾಡೆಲ್, ಇನ್ನು ನೆಕ್ಸ್ಟ್ ವೀಕಲ್ಲಿ ಬೇರೆ ಒಂದು ವೆಹಿಕಲ್ ಮಾಡ್ತಾ ಇರ್ತೀನಿ. ಈ ತರ ಬೇರೆ ಬೇರೆ ಬ್ರ್ಯಾಂಡಿದ್ದು ಯೂಸರ್ ರಿವ್ಯೂ ಮಾಡ್ತಾ ಹೋದಾಗೇನೆ ನಿಮಗೂ ಅದರಲ್ಲಿ ಅನುಭವ ಆಗುತ್ತೆ, ಯಾವ ಗಾಡಿ ತಗೊಳ್ಬೇಕು, ಯಾವುದು ಅದರಲ್ಲಿ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಎಲ್ಲ ವಿಚಾರಗಳು ನಿಮ್ಗೇನೆ ಕ್ಲಿಯರ್ ಆಗಿ, ಏನು ಡೌಟ್ ಇಲ್ಲದ ಹಾಗೆ ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದ, ಟೆಕ್ನಿಕಲ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ನಾವು ನಮ್ಮ ಚಾನಲನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಯಾವ ಗಾಡಿನ ಲೈಕ್ ಮಾಡ್ತೀರಿ, ಯಾವ ಬ್ರ್ಯಾಂಡನ್ನು ಲೈಕ್ ಮಾಡ್ತೀರಿ, ನಿಮ್ಮಲ್ಲಿರುವಂಥ ಗಾಡಿ ಎಷ್ಟು ಮೈಲೇಜ್ ಸಿಗ್ತಾ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.